ನಮಸ್ತೆ ಎಲ್ಲರಿಗೂ ನಾನಿಲ್ಲಿ ಇಡ್ಲಿ ಮಂಚೂರಿಯನ್ ಮಾಡ್ಕೊಂಡಿದ್ದೇನೆ ಇದು ಬ್ರೇಕ್ಫಾಸ್ಟಿಗೆ ಸಹ ತಿನ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ ಥರ ಸಹ ಮಾಡಿ ತಿನ್ಬೋದು ಇಡ್ಲಿ ತಿನ್ನೋದೇ ಇಲ್ಲ ಅಂತ ಹೇಳುವವರಿಗೆ ಇದು ತುಂಬ ಈಸಿಯಾಗಿ ಮಾಡಿಕೊಡ್ಬೋದು ಹಾಗೆಯೇ ಇಲ್ಲಿ ಜಾಸ್ತಿ ಎಣ್ಣೆ ಸಹ ನಾನು ಯೂಸ್ ಮಾಡಲಿಲ್ಲ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಸಾಕಾಗ್ತದೆ ಹಾಗೆ ನಾನಿಲ್ಲಿ ಕಡಾಯಿ ಸಹ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಒಂದು ಟೀ ಸ್ಪೂನಷ್ಟು ಅಥವಾ ಒಂದು ಎರಡು ಟೀ ಸ್ಪೂನ್ ಆದರೂ ಬೇಕಾಗ್ತದೆ ಒಂದು ನಾನಿಲ್ಲಿ ನಾಲ್ಕರಿಂದ ಐದು ಇಡ್ಲಿಯಲ್ಲಿ ಮಂಚೂರಿಯನ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಇಡ್ಲಿಯಲ್ಲಿ ನಾನು ಪೀಸಸ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ಕಡಾಯಿಗೆ ಆ ಇಡ್ಲಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೇನೆ ಫ್ರೈ ಅಂತೇಳಿದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ರೋಸ್ಟ್ ಆಗಬೇಕು ನೋಡಿ ಈ ಥರ ಪೀಸಸ್ ಮಾಡಿ ಇದ್ದೇನೆ ಸ್ಕ್ವೇರ್ ಟೈಪಲ್ಲಿ ಪೀಸ್ ಮಾಡಿ ನಿಮಗೆ ಒಂದು ವೇಳೆ ಈ ಥರ ಬೇಡ ಡೀಪ್ ಫ್ರೈಯೇ ಮಾಡ್ಕೊಳ್ತೇನೆ ಅಂತೇಳಿದರೆ ಖಂಡಿತವಾಗಲೂ ನಾವೀಗ ಗೋಬಿ ಫ್ರೈ ಎಲ್ಲ ಮಾಡ್ತೇವಲ್ವ ಸೇಮ್ ಅದೇ ಬ್ಯಾಟರನ್ನ ಯೂಸ್ ಮಾಡಿ ನೀವು ಡಿ ಫ್ರೈಯನ್ನು ಮಾಡ್ಕೊಳ್ಬೋದು ಕಾರ್ನ್ಫ್ಲವರು ಮೈದಾ ಮತ್ತು ರೆಡ್ ಚಿಲ್ಲಿ ಪೌಡರು ಉಪ್ಪು ಅದೆಲ್ಲ ಹಾಕಿ ಇಡ್ಲಿಯನ್ನು ಅದರಲ್ಲಿ ಡಿಪ್ ಅಂದರೆ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟು ಡೀ ಫ್ರೈ ಮಾಡ್ಕೊಳ್ಬೋದು ಅದು ಸಹ ಒಳ್ಳೆದಾಗ್ತದೆ ಆದರೆ ಎಣ್ಣೆ ಜಾಸ್ತಿ ತಿನ್ನೋದಿಲ್ಲ ಎಣ್ಣೆ ಜಾಸ್ತಿ ಬೇಡ ಅಂತ ಹೇಳುವರು ಖಂಡಿತವಾಗ್ಲೂ ನಾನು ಮಾಡಿದಾಗಿದೆ ನೀವು ಮಾಡ್ಕೊಳ್ಬೋದು ಹಾಗೇ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮನೆಯಲ್ಲಿ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನಾನು ಯಾವಾಗಲೇ ಹೇಳಿದಾಗೆ ನಿಮಗೆ ಇದು ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಕೊಳ್ಬೋದಿಲ್ಲ ಸಂಜೆ ಸ್ನ್ಯಾಕ್ಸಿಗೆ ಸಹ ಮಾಡ್ಕೊಳ್ಬೋದು ಇಡ್ಲಿ ತಿನ್ನೋದೇ ಇಲ್ಲ ಅಂತ ಹೇಳೋರಿಗೆ ನಿಜವಾಗ್ಲೂ ಈ ಥರ ಮಾಡಿ ಕೊಟ್ಟರೆ ಖಂಡಿತವಾಗ್ಲೂ ತಿಂತಾರೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ಇಡ್ಲಿ ಫ್ರೈ ಆಯಿತು ಇಡ್ಲಿ ಫ್ರೈ ಆದಮೇಲೆ ಅದನ್ನು ತೆಗೆದಿಟ್ಟು ನಾನು ಪುನಃ ಅದೇ ಕಡಾಯಿಗೆ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ ಟೀ ಅಲ್ಲ ಸ್ವಲ್ಪ ದೊಡ್ಡದುಂಟಿದ್ದು ಮೂರು ಸ್ಪೂನ್ ಹಾಕಿದ ನಂತರ ಇಲ್ಲಿ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಗಾರ್ಲಿಕ್ಕನ್ನು ಚಿಕ್ಕದಾಗಿ ಕಟ್ ಮಾಡಿ ಒಂದು ಮೂರೇ ಸುಳ್ಳು ಬೆಳ್ಳುಳ್ಳಿ ಸಾಕಾಗ್ತದೆ ಮೂರಿಂದ ನಾಲ್ಕು ಅದು ಸ್ವಲ್ಪ ಫ್ರೈ ಆಗಲಿ ನಾನು ಇದಕ್ಕೀಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೇನೆ ಗ್ರೀನ್ ಚಿಲ್ಲಿ ಬೇಡ ಅಂತೇಳಿದರೆ ನೀವು ಇದನ್ನು ಸ್ಕಿಪ್ ಮಾಡಿಕೊಳ್ಬೋದು ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ಕೊಡುವಾಗ ಗ್ರೀನ್ ಚಿಲ್ಲಿ ಹಾಕಿದರೆ ಬಾಯಲ್ಲಿ ಸಿಗ್ತದಲ್ಲ ಹಾಗಾಗಿ ನಾನು ಹೇಳಿದ್ದು ನೀವು ಬೇಡ ಅಂತೇಳಿದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದಕ್ಕೆ ನೀರುಳ್ಳಿ ಸಹ ನೋಡಿ ಆ್ಯಡ್ ಮಾಡಿದ್ದೇನೆ ನಾನು ಇಲ್ಲಿ ಅರ್ಧ ನೀರುಳ್ಳಿ ಎಷ್ಟು ತಗೊಂಡಿದ್ದೇನೆ ತುಂಬ ಚಿಕ್ಕ ನೀರುಳ್ಳಿ ಇದ್ದರೆ ಒಂದು ನೀರುಳ್ಳಿ ನೀವು ಹಾಕ್ಕೊಳ್ಳಿ ಸಾಕಾಗ್ತದೆ ಆಮೇಲೆ ನೀರುಳ್ಳಿ ಇಲ್ಲಿ ಜಾಸ್ತಿ ಫ್ರೈ ಮಾಡುವ ಅಗತ್ಯ ಇಲ್ಲ ಅಂದರೆ ನಾವೀಗ ಗೋಬಿ ಮಂಚೂರಿಗೆಲ್ಲ ಫ್ರೈ ಮಾಡ್ತೇವಲ್ವ ಅಷ್ಟೇ ಫ್ರೈ ಮಾಡಿದರೆ ಸಾಕಾಗ್ತದೆ ಇಡ್ಲಿ ಹೇಗೂ ಫ್ರೈ ಮಾಡಿಟ್ಟಿದ್ದೇವೆ ನೋಡಿ ನಾನು ಹೇಳಿದಾಗ ನಿಮಗೆ ಡೀ ಫ್ರೈ ಮಾಡ್ಕೊಳ್ಳಿದ್ರೆ ಡೀ ಫ್ರೈ ಸಹ ಮಾಡಿ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಇಲ್ಲ ಅಂತೇಳಿದರೆ ಶ್ಯಾಡೋ ಫ್ರೈ ಸಹ ಮಾಡ್ಕೊಳ್ಬೋದು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನೀರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅಂತ ಅಂದರೆ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೀವು ಉಪ್ಪು ಹಾಕೊಳ್ಳಿ ಯಾಕಂತೇಳಿದ್ರೆ ಇಡ್ಲಿಗೆ ಹೇಗೂ ಉಪ್ಪಿನ ಅಂಶ ಇರ್ತದಲ್ವ ಹಾಗೆಯೇ ಇಲ್ಲಿ ಕ್ಯಾಪ್ಸಿಕಮ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಒಂದು ಕಾಲು ಭಾಗ ಕ್ಯಾಪ್ಸಿಕಮ್ ಹಾಕಿದರೆ ಸಾಕಾಗ್ತದೆ ಇದು ಸಹ ಜಾಸ್ತಿ ಏನು ಫ್ರೈ ಮಾಡೋ ಅಗತ್ಯ ಇಲ್ಲ ನೋಡಿ ತುಂಬ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೇನೆ ಎಣ್ಣೆ ಸಹ ನಾನು ಇಲ್ಲಿ ಜಾಸ್ತಿ ಯೂಸ್ ಮಾಡಲಿಲ್ಲ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುವಂತಹ ಒಂದು ಇದು ರೆಸಿಪಿ ಅಂತಲೇ ನಾನು ಹೇಳ್ತೇನೆ ಖಂಡಿತವಾಗ್ಲೂ ಟ್ರೈ ಮಾಡಿ ಒಮ್ಮೆ ಮನೆಯಲ್ಲಿ ಇದೀಗ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೀಗ ನಾನು ಸಾಸಸ್ ಎಲ್ಲ ಆ್ಯಡ್ ಮಾಡ್ತೇನೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದ್ದೇನೆ ನೋಡಿಕೊಂಡು ಹಾಕ್ಕೊಳ್ಳಿ ರೆಡ್ ಚಿಲ್ಲಿ ಪೌಡರು ತುಂಬ ಖಾರ ಬೇಡ ಅಂತ ಹೇಳುವವರು ಸ್ವಲ್ಪವೇ ಹಾಕ್ಕೊಳ್ಳಿ ಒಬ್ಬೊಬ್ಬರು ಸ್ವಲ್ಪ ಸ್ಪೈಸಿ ತಿಂತಾರೆ ಆಗ ಸ್ವಲ್ಪ ಅಂದರೆ ಒಂದು ಕಾಲು ಸ್ಪೂನ್ ಹಾಕೋ ಬದಲಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ನೋಡಿ ನಾಳೆ ಬೆಳಿಗ್ಗೆ ಒಂದು ವೇಳೆ ಯಾರ್ದಾದ್ರೂ ಮನೇಲಿ ಇಡ್ಲಿ ಮಾಡಿದರೆ ಒಂದು ನಾಲ್ಕು ಇಡ್ಲಿಯನ್ನು ಕಟ್ ಮಾಡಿ ಥರ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಸೋಯಾ ಸಾಸ್ ಹಾಕ್ಕೊಂಡಿದ್ದೇನೆ ಆಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡೆ ಅದರ ನಂತರ ಟೊಮೆಟೊ ಕೆಚಪ್ ಹಾಕ್ಕೊಳ್ತೇನೆ ಟೊಮೆಟೊ ಸಾಸ್ ಆದರೂ ಆಗ್ತದೆ ಕೆಚಪ್ ಆದರೂ ಆಗ್ತದೆ ಈಗ ಇದನ್ನು ಮೂರನ್ನು ಸಹ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತೇನೆ ಅಂದರೆ ನೀರುಳ್ಳಿ ನಾವೀಗ ಎಲ್ಲ ಹಾಕಿದ್ದೇವಲ್ವ ಅದ್ರ ಜೊತೇಲಿ ಅದನ್ನೆಲ್ಲ ಸರಿಯಾಗಿ ಹಿಡಿಯುವ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ಇಲ್ಲಿ ಒಂದು ಕಾಲು ಕಪ್ಪಿನಷ್ಟು ನಾನು ನೀರು ಸಹ ಆ್ಯಡ್ ಮಾಡ್ತೇನೆ ನೀರು ಜಾಸ್ತಿ ಹಾಕಬೇಡಿ ಒಂದು ಕಾಲು ಕಪ್ಪಿನಷ್ಟು ನೀರು ಸಾಕಾಗ್ತದೆ ಅಂದರೆ ಈರುಳ್ಳಿ ಅದೆಲ್ಲ ಸ್ವಲ್ಪ ನೀರಲ್ಲಿ ಬೆಂದು ಬರಲಿ ಅಂಥೇಳಿ ಸ್ವಲ್ಪ ನೀರು ಡ್ರೈ ಆದ ನಂತರ ಇದಕ್ಕೆ ಇಡ್ಲಿ ಪೀಸಸ್ ನಾವು ಫ್ರೈ ಮಾಡಿರ್ತೇವಲ್ವ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು ತುಂಬ ಬೇಗ ಆಗ್ತದೆ ಒಂದು ಐದು ನಿಮಿಷ ಸಹ ಬೇಡ ಅಂದರೆ ನಾವು ನೀರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ರೆಡಿ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರಫ್ ಆಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ಮೂತಾಗಿಯೇ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಕರೆಕ್ಟಾಗಿ ಆ ಇಡ್ಲಿ ಪೀಸಿಗೆ ತಾಗಬೇಕು ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸಿಗೆಲ್ಲ ನೋಡಿ ಇಲ್ಲಿ ಮಂಚೂರಿ ಸಹ ರೆಡಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಮಸಾಲೆ ಎಲ್ಲ ಆಗ್ತದಲ್ಲ ಅಷ್ಟಾದರೆ ರೆಡಿ ಆಗ್ತದೆ ಮತ್ತು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇಡ್ಲಿ ಮಂಚೂರಿ ರೆಡಿ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ವ ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಮನೆಯಲ್ಲಿ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಮಕ್ಕಳಿಗೆ ಕೂಡಿ ತಿನ್ನಲಿಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು